ಸಿದ್ದರಾಮಯ್ಯ ಹುಟ್ಟಿದಾಗಿನಿಂದ ಕಾಂಗ್ರೆಸ್ ನಲ್ಲಿ ಇರಲಿಲ್ಲ ಅಧಿಕಾರದ ಆಸೆಗಾಗಿಯೇ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಗೆ ಬಂದಿರೋದು ಮಾಜಿ ಸಿಎಂ ಗೆ ಸಚಿವ ಸುಧಾಕರ್ ಟಾಂಗ್ ಸಿದ್ದರಾಮಯ್ಯಗೆ ದಮ್ಮು ತಾಕತ್ ಇದ್ದರೆ ನಾನು ಮಾಡಿರುವ ಆರೋಪಗಳಿಗೆ ಉತ್ತರ ನೀಡಲಿ ಸಿದ್ದರಾಮಯ್ಯಗೆ ಸಚಿವ ಸುಧಾಕರ್ ಸವಾಲು ನಗರಸಭೆಯ ಅಧಿಕಾರಿಗಳು ಜನಪ್ರತಿನಿಧಿಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಇದ್ದರೆ ನಗರಾಭಿವೃದ್ಧಿ ಆಗುವುದಿಲ್ಲ ಶಾಸಕ ಎನ್ಎಚ್ ಶಂಕರ್ ರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಈ ಬಾರಿ ದಯಮಾಡಿ ಅವಕಾಶ ಕೊಡಿ ಅಂತ ಮಗನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕಣ್ಣೀರು ಹಾಕಿದ ಡಿಜೆ ನಾಗರಾಜ್ ರೆಡ್ಡಿ ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಂದಿನಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹುಟ್ಟಿದಾಗಲೇ ಕಾಂಗ್ರೆಸ್ ನಲ್ಲಿರಲಿಲ್ಲ ಜನತಾದಳದಲ್ಲಿದ್ದು ಎಲ್ಲಾ ಬಗೆಯ ಅಧಿಕಾರ ಅನುಭವಿಸಿದ ಅವರು ಅಧಿಕಾರದ ಆಸೆಗಾಗಿಯೇ ಕಾಂಗ್ರೆಸ್ ಗೆ ಬಂದರು ಇವರು ಮಾಡಿದ ಪಾಪದ ಕೆಲಸದಿಂದಾಗಿಯೇ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಗೆ ಬಂದೆ ಎಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಿದ್ದರಾಮಯ್ಯನವರಿಗೆ ಟಾಂಗ್ ನೀಡಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಡೆ ಗ್ರಾಮದ 200 ಕುಟುಂಬಗಳಿಗೆ ನಿವೇಶನ ವಸತಿ 105 ಕುಟುಂಬಗಳು ಹಾಗೂ ಅಜ್ವರ ಗ್ರಾಮದಲ್ಲಿ 485 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿದರು ಅಜ್ವರ ಗ್ರಾಮದಲ್ಲಿ ನಿವೇಶನ ಹಂಚಿಕೆ ಪತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ಕಾಂಗ್ರೆಸ್ನವರು ಪ್ರಜಾಧ್ವನಿ ಯಾತ್ರೆಯ ಹೆಸರಿನಲ್ಲಿ ನನ್ನ ವಿರುದ್ಧ ಪ್ರಚಾರ ಸಭೆ ಮಾಡಿದ್ದಾರೆ ಆದರೆ ನಾನು ಮಾಡಿದ ಆರೋಪಗಳಿಗೆ ಒಂದೇ ಒಂದು ಉತ್ತರ ನೀಡಲು ಕಾಂಗ್ರೆಸ್ ನಾಯಕರಿಗೆ ಸಾಧ್ಯವಾಗಿಲ್ಲ ಅದರ ಬದಲಿಗೆ ವೈಯಕ್ತಿಕ ಆರೋಪವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದವರು ಸಚಿವರಾಗಿದ್ದವರು ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದಲ್ಲಿ ಹೇಗೆ ಮಾತಾಡಬೇಕು ಎಂಬುದನ್ನು ಮೊದಲು ಕಲಿಯಬೇಕು ಬಾರ್ನಲ್ಲಿ ಕುಡಿದು ಬಂದಂತೆ ಸಭೆಯಲ್ಲಿ ಮಾತನಾಡಬಾರದು ಎಂದರು ಚುನಾಯಿತ ಪ್ರತಿನಿಧಿಗಳು ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು ಆದರೆ ಆ ಎಲ್ಲ ಗುಣಮಟ್ಟ ಬಿಟ್ಟು ಕೀಳಾಗಿ ಮಾತನಾಡಿದ್ದಾರೆ ಎಂದು ಕಿಡಿಕಾರಿದರು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದಲೂ ಇದ್ದಾರೆ ಅವರು ಮೊದಲು ಜನತಾದಳದಲ್ಲಿದ್ದರು ಅದೇ ಪಕ್ಷದಲ್ಲಿದ್ದು ಸಚಿವ ಉಪಮುಖ್ಯಮಂತ್ರಿಯಾದರು ಅಂದಮೇಲೆ ಕಾಂಗ್ರೆಸ್ಗೆ ಏಕೆ ಬಂದರು ಆಶಯಕ್ಕ ಬದ್ಧತೆಗ ಇವರು ಮಾತ್ರ ಬಹಳ ಪವಿತ್ರರು ನಾವೆಲ್ಲರೂ ಅಪವಿತ್ರರ ಇಷ್ಟು ವಯಸ್ಸಾಗಿರುವವರೇ ಹೀಗೆ ಮಾಡುವಾಗ ಯುವಕರಾದವರು ನಾವೇನು ಮಾಡಬೇಕು ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ಗೆದ್ದ ಬಳಿಕ ಅನೈತಿಕವಾಗಿ ಜೆಡಿಎಸ್ ಜೊತೆ ಸೇರಿ ಸರ್ಕಾರ ರಚಿಸಲು ನಮ್ಮನ್ನು ಬಲಿಪಶು ಮಾಡಿದ್ದಾರೆ ಎಂದರು ನಾನು ನನ್ನ ಫಲಿತಾಂಶ ನೋಡಿ ದೇವನಹಳ್ಳಿಗೆ ಹೋಗುವ ವೇಳೆಗೆ ಸಿದ್ದರಾಮಯ್ಯನವರು ಜನತಾದಳದ ಕೈ ಹಿಡಿದುಕೊಂಡು ಬಿಟ್ಟಿದ್ರು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಎಂದು ಸ್ಪಷ್ಟವಾಗಿ ಹೇಳಿದ್ದೆ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಮಾತನಾಡಿದಾಗ ರಾಹುಲ್ ಗಾಂಧಿಯವರ ಮಾತಿನಂತೆ ಒಪ್ಪಿಕೊಂಡು ಬಿಟ್ಟಿದ್ದೇನೆ ಎಂದು ಹೇಳಿದರು ಆದರೆ ನಾವೇನು ಒಪ್ಪಿಕೊಳ್ಳಬೇಕು ಎಂದೇನಿಲ್ಲ ಎಂದರು ಒಂದು ಪ್ರಚಾರ ಸಭೆ ಆಗಿತ್ತು ಈ ಚುನಾವಣೆಯಲ್ಲಿ ಪ್ರಚಾರ ಸಭೆ ಏನಾಗ್ತದೆ ಅಭ್ಯರ್ಥಿ ವಿರುದ್ಧ ಆ ಸಭೆಯನ್ನ ಮಾಡಿದ್ದಾರೆ ನಿನ್ನೆ ಕಾಂಗ್ರೆಸ್ ಅವರು ಬಂದು ಆದ್ರೆ ಪಾಪ ಅವರು ನಾನು ಏನು ಆಪಾದನೆ ಮಾಡಿದ್ದೀನಿ ಅದರಲ್ಲಿ ಒಂದೇ ಒಂದು ಪ್ರಶ್ನೆಗೂ ಒಂದೇ ಒಂದು ಆಪಾದನೆಗೂ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ ಅವರು ಒಂದಕ್ಕೂ ಕೊಟ್ಟಿಲ್ಲ ಬದಲಾಗಿ ಖಾಸಗಿಯಾಗಿ ಮಾತಾಡಿದ್ದಾರೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ವೈಯಕ್ತಿಕ ಆಪಾದನೆಗಳನ್ನು ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಸಚಿವರು ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಮಾತನಾಡಬೇಕು ಅನ್ನೋಂಥದ್ದನ್ನು ನಾವು ಮೊದಲು ಕಲಿಬೇಕು ಇವತ್ತು ನಮಗೂ ರಸ್ತೆಯಲ್ಲಿ ಇವತ್ತು ಪಾಪ ಬಾರ್ ಮುಂದೆ ಕೂತ್ಕೊಂಡು ಬಾರಲ್ಲಿ ಏನು ಸೇವನೆ ಮಾಡ್ಕೊಂಡು ಆಚೆ ಬಂದಂಥ ವ್ಯಕ್ತಿ ಸಭೆ ಮೇಲೆ ಮಾತನಾಡೋಕ್ಕೆ ಆಗೋದಿಲ್ಲ ನಮಗೂ ಅವ್ರಿಗೆ ಒಂದೇ ಅಲ್ಲ ಇವತ್ತು ಒಂದು ಚುನಾಯಿತ ಪ್ರತಿನಿಧಿ ಆ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಮೇಲಿರು ಆ ಹೊಣೆಗಾರಿಕೆ ನಮ್ಮ ಮೇಲಿರು ಅದನ್ನೆಲ್ಲ ಬಿಟ್ಟು ಎಲ್ಲ ಸ್ಟ್ಯಾಂಡರ್ಡ್ ಅನ್ನು ಬಿಟ್ಟು ಅತ್ಯಂತ ಕೀಳು ಮಟ್ಟದಲ್ಲಿ ನಿನ್ನೆ ಮಾತನಾಡಿದ್ದಾರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ನಾನು ನಿನ್ನೆ ಗಮನಿಸಿದ್ದೀನಿ ವಿಶೇಷವಾಗಿ ಇನ್ಯಾರು ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂದರೆ ಅವ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಜನ ಅವರಲ್ಲ ಹಾಗಾಗಿ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಲ್ಲಲ್ಲ ಅದೆಲ್ಲ ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ
ಇವತ್ತವರಿಗೆ ನಾನು ಅದನ್ನೇ ಕೇಳಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಣ್ಣ ಅವರು ಮೊದಲಿಂದ ಇದ್ದರಾ ಯಾವ ಪಕ್ಷದಲ್ಲಿ ಇದ್ದಿದ್ದೀ ನೀವು ಮೊದಲು ಯಾವ ಪಕ್ಷದಲ್ಲಿ ಇದ್ದ್ರಿ ಎಷ್ಟು ವರ್ಷ ಇದ್ದ್ರಿ ಎಸ್ ಅಲ್ಲಿ ಸಚಿವರಾದ್ರಿ ಎಸ್ ಅಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರಿ ಎಲ್ಲ ಆಗಿದೆ ಇಲ್ಲಿ ಜನತಾ ಪಕ್ಷದಲ್ಲಿ ಮತ್ತೆ ನೀವು ಯಾಕೆ ಕಾಂಗ್ರೆಸ್ ಗೆ ಬಂದ್ರಿ ಆ ಆಶಯಕ ಬದ್ಧತೆಗಾ ಕಾರಣ ಬೇಕಲ್ಲ ಇವರು ಮಾತ್ರ ಬಹಳ ಪವಿತ್ರರು ನಾವು ಅಪವಿತ್ರರು ಏನ್ರಿ ಕೃಷ್ಣಮೂರ್ತಿ ಅವರೇ ನ್ಯಾಯ ಒಂದೇ ಇರಬೇಕಲ್ಲ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅಲ್ರಿ ಅಷ್ಟು ವಯಸ್ಸಾಗಿರೋರಿಗೇನೆ ಅಷ್ಟು ಆಸೆ ಇರಬೇಕಾದ್ರೆ ನಾವು ಯೂಕರಾಗಿದ್ದಂತವನ್ನ ತಗೊಂಡು ಹೋಗಿ ನೀವು ಜನತಾ ದಳುವ ಅನೈತಿಕ ಅನೈತಿಕವಾದಂತ ಒಂದು ಸರ್ಕಾರ ಮಾಡಲಿಕ್ಕೆ ನಮ್ಮನ್ನು ಬಲಿ ಕೊಟ್ಬಿಟ್ರಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾವು ಅವರ ಮೇಲೆ ಗೆದ್ದಂತವರು ನಾನು ರಿಸಲ್ಟ್ ನೋಡ್ಕೊಂಡು ದೇವನಹಳ್ಳಿಗೆ ಹೋಗೋಷ್ಟೊತ್ತಿಗೆ ಕೈ ಹಿಡ್ಕೊಂಡು ಬಿಟ್ಟವರಲ್ಲಿ ದಳದ್ದು ಹೆಂಗಿರೋದು ನಾವು ಅದಕ್ಕೆ ನಾವು ಹೋಗಬೇಕಾಯ್ತು ಅವತ್ತೇ ಹೇಳಿದ್ದೀನಿ ಮೊದಲನೇ ದಿವಸ ಹೇಳಿದ್ದೀನಿ ನಾನು ನೀವು ಮಾಡಿರ್ತಕ್ಕಂಥ ಅನೈತಿಕ ಸರ್ಕಾರ ಅದು ಅನೈತಿಕವಾಗಿರೋಂಥದ್ದು ಇದು ಸರಿಯಲ್ಲ ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನು ನೀವು ತೆಗೆದುಕೊಂಡಿದ್ದೀರಿ ಮಾಧ್ಯಮಕ್ಕೂ ಹೇಳಿದ್ದೀನಿ ಅವರಿಗೆ ವೈಯಕ್ತಿಕವಾಗಿ ಮನೆಗೆ ಹೋಗಿ ಹೇಳಿದ್ದೀನಿ ಏನು ಮಾಡೋದಪ್ಪ ನಾನು ಸೋತ್ಬಿಟ್ಟಿದ್ದೀನಿ ರಾಹುಲ್ ಗಾಂಧಿಯವರು 5 ವರ್ಷ ನನಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಒಪ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ಆಯಿತು ನೀವು ಒಪ್ಕೋಬೋದು ನಾವು ಒಪ್ಕೋಬೇಕು ಅಂತ ಏನು ಕಾನೂನು ಇಲ್ವಲ್ಲ ಹಾಗಾಗಿ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು ಇವರೇ ತಂದರು ಅಂತಾರೆ ಪಾಪ ಸಣ್ಣ ಮಗು 6 ವರ್ಷದ ಮಗುನ ಕೇಳಿದ್ರು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇಳ್ತಾರೆ ಯಾರು ಮೆಡಿಕಲ್ ಕಾಲೇಜ್ ತಂದಿದ್ದು ಅಂತ ಎಚ್ ಎನ್ ವ್ಯಾಲಿ ಬಗ್ಗೆ ಅವ್ರ ಕಲ್ಪನೆಯೇ ಇರಲಿಲ್ಲ ರಮೇಶ್ ಕುಮಾರ್ ಅಂತ ಹಾ ಶಿವಶಂಕರ್ ರೆಡ್ಡಿ ಅಂತೆ ಇವ್ರದೇ ವಿಡಿಯೋಗಳನ್ನು ಒಂದ್ಸಲಿ ನಿಮ್ಮ ಮುಂದೆ ತೋರಿಸ್ತೀನಿ ನಾನೊಂದು 1,00,000 ಜನರ ಮುಂದೆ ಇದೇ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬಂದಾಗ ಏನು ಹೇಳಿದ್ರು ಭಾಷಣದಲ್ಲಿ ಎಚ್ ಎನ್ ವೇಲಿ ಆಗಬೇಕಂತಂದ್ರೆ ಡಾಕ್ಟರ್ ಸುಧಾಕರ್ ಕಾರಣ ಅಂತ ಹೇಳಿದ್ರು ಹೆಂಗ್ರಿ ಇದು ಅವತ್ತೊಂದು ಬಾಯಿ ಇವತ್ತೊಂದು ನಾಲ್ಗೆನಾ ಅವತ್ತೊಂದು ಭಾಷೆ ಇವತ್ತೊಂದು ಮಾತು ಯಾವ್ದು ಸತ್ಯ ನಿಮ್ದು ಅವತ್ತು ಹೇಳಿರೋ ಮಾತು ಸತ್ಯನಾ ನಿನ್ನೆ ಹೇಳಿರೋ ಮಾತು ಸತ್ಯನಾ ಮತ್ತೆ ನಾಳೆ ಇನ್ನೇನಾದ್ರೂ ಹೇಳ್ತೀರಾ ನೀವು ಭಾಷಣ ಮಾಡಿ ನಮ್ಮ ಮುಂದೇನು ವಿರೋಧ ಇಲ್ಲ ನೀವು ವಿರೋಧ ಮಾಡಿ ಆಪಾದನೆ ಮಾಡಿ ಸತ್ಯ ಇರಬೇಕಲ್ಲ ಸತ್ವ ಇರಬೇಕಲ್ಲ ಈ ಸಂದರ್ಭದಲ್ಲಿ ಯಜ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಾ ನಾರಾಯಣಸ್ವಾಮಿ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಲಿಂಗಾರೆಡ್ಡಿ ಪಟ್ರೇನಹಳ್ಳಿ ಮೋಹನ್ ಮತ್ತಿತರರು ಹಾಜರಿದ್ದರು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಸಿದ್ದರಾಮಯ್ಯನವರಿಗೆ ದಮ್ಮು ತಾಕತ್ತಿದ್ರೆ ನಾನು ಮಾಡಿರುವ ಆರೋಪಗಳಿಗೆ ಉತ್ತರ ನೀಡಲಿ ನನ್ನ ತಂದೆ ತಾಯಿ ಸಂಸ್ಕಾರ ಕಲಿಸಿಕೊಟ್ಟಿದ್ದಾರೆ ಸಂಸ್ಕಾರ ಬಿಟ್ಟು ಮಾತನಾಡುವ ಅವರಿಗೆ ಅವರಿಗಿರುವ ಬೆಲೆಯನ್ನು ಅವರೇ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸಚಿವ ಸುಧಾಕರ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು ಸುಧಾಕರ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಭ್ರಷ್ಟ ಮುಖ್ಯಮಂತ್ರಿ ಅಂತ ಇದ್ರೆ ಅದು ಸುಧಾಕರ ಬೇರೆ ಯಾರು ಅಲ್ಲ ಅಂತಕ್ಕಂಥ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೀನಿ ಮಂತ್ರಿ ಮಂತ್ರಿ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಸಚಿವ ಸುಧಾಕರ್ ಅವರ ಬಗ್ಗೆ ಟೀಕಾ ಪ್ರಹಾರಗಳ ಬಿರುಗಾಳಿಯನ್ನೇ ಬೀಸಿದರು ಮುಖ್ಯಮಂತ್ರಿಗಳಿಗೆ ದಮ್ಮು ತಾಕತ್ತು ಇದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆಗೆ ಬರಲಿ ಎಂದರು ಸಚಿವ ಸುಧಾಕರ್ಗೆ ರಾಜಕೀಯ ಜನ್ಮ ಕೊಟ್ಟಿದ್ದೇ ಕಾಂಗ್ರೆಸ್ ಅಂದು ವೀರಪ್ಪ ಮೊಯ್ಲಿಯವರ ಮಾತನ್ನು ಕೇಳಲಿಲ್ಲ ಅಂದು ಮಾಡಿದ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡುವಂತಾಗಿದೆ ಸಚಿವ ಸುಧಾಕರ್ನ್ನು ಭ್ರಷ್ಟ ರಾಜಕಾರಣಿ ಎಂದು ಆರೋಪ ಮಾಡುವ ಭರದಲ್ಲಿ ಭ್ರಷ್ಟ ಮುಖ್ಯಮಂತ್ರಿ ಸುಧಾಕರ್ ಎಂದು ವೇದಿಕೆಯಲ್ಲಿ ಹೇಳಿ ಕೆಲ ಕಾಲ ಪೇಚಿಗೆ ಸಿಲುಕಿದ್ರು ಈ ಸುಧಾಕರ ಅಂತ ಹೇಳಿ ಈ ಭಾಗ ಇಲ್ಲಿ ಕ್ಷೇತ್ರದ ಎಂಎಲ್ಎ ರಾಜಕೀಯ ಜನ್ಮ ಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ ಅವರಿಗೆ
2013 ರಲ್ಲಿ ಪಾಪ ಈ ಅಣ್ಣನಪ್ಪ ಎಂಎಲ್ಎ ಆಗಬೇಕಾಗಿತ್ತು ಇವನಿಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು ಇಲ್ಲಿ ವೀರಪ್ಪ ಇಲ್ಲಿ ಅವರು ಇದ್ದಾರೆ ಅಣ್ಣನಪ್ಪನಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು ನಾನು ಪರಮೇಶ್ವರ ಅವರು ಅವನಿಗೆ ಟಿಕೆಟ್ ಕೊಡದ್ಬಿಟ್ಟು ಇವತ್ತು ಪಶ್ಚಾತಾಪ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ 2013 ರಲ್ಲಿ ಎಂಎಲ್ಎ ಆದರು ನಮ್ಮ ಜೊತೆಲೇ ಇದ್ದರು 2018 ರಲ್ಲಿ ಎಂಎಲ್ಎ ಆದರು ನಮ್ಮ ಜೊತೆಲೇ ಇದ್ದರು ಬಿಜೆಪಿ ಸರ್ಕಾರದವರಿಗೆ ಬಸವರಾಜ ಬೊಮ್ಮಾಯಿಗೆ ಸುಧಾಕರ್ ಗೆ ಹೇಳ್ತೀನಿ ನಮ್ಮ ಕಾಲದಲ್ಲಿ ಏನೇನು ನಡೆದಿತ್ತು ಅಂತ ಹೇಳ್ತೀರಿ ನೀವು ನಿಮ್ಮ ಕಾಲದಲ್ಲಿ ಏನೇನು ಭ್ರಷ್ಟಾಚಾರ ನಡೆದಿದೆ 40% ಕಮಿಷನ್ ಸರ್ಕಾರ ಅಂತ ಹೇಳಿ ಜಲಜನಿತವಾಗಿ ಹೋಗ್ಬಿಟ್ಟಿದೆ ಇವತ್ತು ಸುಧಾಕರ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಭ್ರಷ್ಟ ಮುಖ್ಯಮಂತ್ರಿ ಅಂತ ಇದ್ರೆ ಅದು ಸುಧಾಕರ ಬೇರೆ ಯಾರು ಅಲ್ಲ ಅಂತ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ ಮಂತ್ರಿ ಮಂತ್ರಿ ಇನ್ನು ಸಿದ್ದರಾಮಯ್ಯನವರ ಆರೋಪಕ್ಕೆ ತಿರುಗೇಟು ನೀಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಸೋಮವಾರ ತಾನೇ ನಾನು ದಾಖಲೆಗಳ ಸಮೇತ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಆಗಿರುವ ಭ್ರಷ್ಟಾಚಾರಗಳನ್ನು ಬಹಿರಂಗಪಡಿಸುತ್ತಿದ್ದೇನೆ ದಮ್ಮು ತಾಕತ್ತು ಇದ್ರೆ ಅವರು ಇದಕ್ಕೆ ಉತ್ತರ ನೀಡಲಿ ನನಗೆ ನನ್ನ ತಂದೆ ತಾಯಿ ಸಂಸ್ಕಾರ ಕಲಿಸಿಕೊಟ್ಟಿದ್ದಾರೆ ಸಂಸ್ಕಾರ ಬಿಟ್ಟು ಮಾತನಾಡುವ ಅವರು ಅವರ ಗೌರವವನ್ನು ಅವರೇ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಡುವ ಮಾತುಗಳಲ್ಲ ಒಬ್ಬ ಪಂಚಾಯಿತಿ ಮೆಂಬರ್ಗೂ ಕೆಳಮಟ್ಟದಲ್ಲಿ ಮಾತನಾಡಿದ್ದಾರೆ ಎಂದು ತಿರುಗೇಟು ನೀಡಿದರು ಕೂಡಿರತಕ್ಕಂತ ದಾಖಲೆಗಳನ್ನು ಬಿಡುಗಡೆ ಮಾಡಿ ಆಪಾದನೆ ಮಾಡಿದ್ದೀನಿ ನೀವೇನೋ ಹೇಳಿದಿರಲ್ಲ ದಮ್ಮು ತಾಕತ್ತು ಅದು ನಿಮಗಿದ್ರೆ ಅದಕ್ಕೆ ಆನ್ಸರ್ ಕೊಡಿ ಇವತ್ತು ನೀವೇನೋ ಹೇಳಿದಿರಲ್ಲ ದಮ್ಮು ತಾಕತ್ತು ಅದು ನಿಮಗಿದ್ರೆ ಅದಕ್ಕೆ ಆನ್ಸರ್ ಕೊಡಿ ಇವತ್ತು ಸುಪ್ರೀಂ ಕೋರ್ಟ್ ಅಂತ ಹೇಳಿದಿರಲ್ಲ ನನ್ನ ಇಲಾಖೆನೂ ಆಗಲಿ ನಿಮ್ಮ ಸರ್ಕಾರದಲ್ಲೂ ಇರುವಂಥದ್ದು ಆಪಾದನೆಗಳೇನಿದೆ ಇದೆಲ್ಲವೂ ಕೂಡ ಚರ್ಚೆ ಆಗಲಿ ನನಗೇನು ತನಿಖೆನೂ ಆಗಲಿ ಐ ಆಮ್ ರೆಡಿ ಫಾರ್ ಇಟ್ ಬಟ್ ಆದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಕಾರ ಇರಬೇಕು ಆ ಸಂಸ್ಕಾರ ಇಲ್ಲದ ನಾಲಿಗೆಗೆ ಯಾವುದೇ ಗೌರವ ಇರಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಒಂದು ಸ್ಥಾನಮಾನ ಒಂದು ಗೌರವ ಒಂದು ಮುತ್ಸದ್ದಿತನವನ್ನು ಬೆಳೆಸ್ಕೋಬೇಕಾಗಿತ್ತು ತೀರಾ ಈ ಕೆಳ ಹಂತಕ್ಕೆ ಬಂದು ವ್ಯಕ್ತಿಗತವಾದಂಥ ಟೀಕಾ ಪ್ರಹಾರಗಳು ಮಾಡಿದರೆ ಒಂದ್ಸಲ ನೋಡ್ತೀವಿ ಎರಡು ಸಲ ನೋಡ್ತೀವಿ ನಾವು ಆ ಭಾಷೆ ನಮಗೇನು ಬರಲ್ಲ ಅಂತಲ್ಲ ಅಂತ ಅನಿವಾರ್ಯತೆ ಬಂದಾಗ ಬಳಸುವಂಥದ್ದಾಗ್ತದೆ ಆಗ ನೀವು ಕಡಿಮೆ ಆಗ್ತದೆ ದೊಡ್ಡ ವ್ಯಕ್ತಿಗಳಾಗಿದ್ದಂಥವರು ದೊಡ್ಡ ಆಲೋಚನೆಗಳನ್ನು ದೊಡ್ಡ ಥರ ನಡ್ಕೋಬೇಕು ಸಣ್ಣ ಮನುಷ್ಯರುಗಳಾಗಿ ನಡ್ಕೋಬಾರ್ದು ಡಿ ದೇವರಾಜ್ MMTV ನ್ಯೂಸ್ ಚಿಕ್ಕಬಳ್ಳಾಪುರ ಇದೀಗ ಬ್ರೇಕ್ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ ಕಾವೇರಿ ಬೋರ್ವೆಲ್ಸ್ ನಾಡಿನ ಸಮಸ್ತ ಜನತೆಗೆ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್ ರೀಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ ಅಲ್ಲದೆ ನಿಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಸರಿಪಡಿಸಿಕೊಡುತ್ತೇವೆ ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ ಒಟ್ಟು ಮೊತ್ತದಲ್ಲಿ ಶೇಕಡ 2% ರಿಯಾಯಿತಿ ಕೊಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951883365 ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು ಸ್ತ್ರೀರೋಗ ಪ್ರಸೂತಿ ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ
ಅತ್ಯಾಧುನಿಕ ತಂತ್ರಜ್ಞಾನದ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳು ಸಿಟಿ ಸ್ಕ್ಯಾನ್ ಡಿಜಿಟಲ್ ಎಕ್ಸರೆ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ಹೃದಯ ಮತ್ತು ಸಕ್ಕರೆ ಕಾಯಿಲೆ ತಜ್ಞರಾದ ಡಾಕ್ಟರ್ ತಿಮ್ಮೇಗೌಡ ಸ್ತ್ರೀರೋಗ ಅರವಳಿಕೆ ರೇಡಿಯಾಲಜಿಸ್ಟ್ ಮೂಳೆ ಮೂತ್ರಕೋಶ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಸಮಸ್ಯೆಗಳು ಹಾಗೂ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀದೇವಿ ಭೂದೇವಿ ಸಮೇತ ಅನಂತ ಪದ್ಮನಾಭ ಸ್ವಾಮಿ ನೂತನ ಸ್ಥಿರಬಿಂಬ ದೇವಾಲಯದ ಜೀರ್ಣೋದ್ಧಾರಣ ಮಹಾ ಸಂಪ್ರೋಕ್ಷಣ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ದಿನಾಂಕ 24/1/2023 ಮಂಗಳವಾರದಿಂದ 26/1/2023 ಗುರುವಾರದವರೆಗೆ ಸ್ಥಳ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ ಒಡೆಯನಕೆರೆ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮುಖ್ಯ ಅತಿಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಸೇರಿದಂತೆ ಇನ್ನು ಮುಂತಾದ ಗಣ್ಯರು ಆಗಮಿಸುವರು ಇಂತಿ ಪ್ರಧಾನ ಅರ್ಚಕರು ಶ್ರೀ ಅಶ್ವಥ್ ನಾರಾಯಣ ಚಾರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7619395169 ಮತ್ತೊಂದು ಸಂಖ್ಯೆ 9632189405 ಸರ್ವರಿಗೂ ಆದರದ ಸುಸ್ವಾಗತ ನಗರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಆದಲ್ಲಿ ನಗರದ ಅಭಿವೃದ್ಧಿ ಕ್ಷೀಣಿಸುವುದರಲ್ಲಿ ಸಂದೇಹವೇ ಇಲ್ಲವೆಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಅಭಿಪ್ರಾಯಪಟ್ಟರು ಗೌರಿಬಿದನೂರು ನಗರದ ನಗರಸಭೆ ವ್ಯಾಪ್ತಿಯ 2018-19 ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ 5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಗರಸಭೆಗೆ ಸದಸ್ಯರಾಗುವುದು ಮುಖ್ಯವಲ್ಲ ತಮ್ಮ ಅವಧಿಯ ಸಾಧನೆ ಜನಮಾನಸದಲ್ಲಿ ಉಳಿಯುತ್ತದೆ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿಯೋರ್ವರು ಪಕ್ಷ ಭೇದವಾಗಿರಬೇಕು ಹಾಗಿದ್ದಲ್ಲಿ ನಗರಾಭಿವೃದ್ಧಿ ಸಾಧ್ಯವೆಂದರು ನಗರಸಭೆ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಯಾಗಿಲ್ಲ ಖಾತೆಗಳ ಸಮಸ್ಯೆ ಜೀವಂತವಾಗಿದೆ ರಸ್ತೆಗಳ ಹಳ್ಳ ಮುಚ್ಚಲು ಸಾಧ್ಯವಾಗಿಲ್ಲ ಬೀದಿಗಳಿಗೆ ನಾಮಫಲಕ ಅಳವಡಿಸಿಲ್ಲ ನೀರಿನ ಕೊರತೆ ಕೆಲವೆಡೆ ಇಂದಿಗೂ ಇದೆ ಹೀಗೆ ಸಾಲು ಸಾಲು ಸಮಸ್ಯೆಗಳ ನಿವಾರಣೆಗೆ ಅಧಿಕಾರಿಗಳನ್ನೇ ಅವಲಂಬಿಸಿದರೆ ಸಾಧ್ಯವಾಗದು ಹೀಗೆ ಸಾಲು ಸಾಲು ಸಮಸ್ಯೆಗಳ ನಿವಾರಣೆಗೆ ಅಧಿಕಾರಿಗಳನ್ನೇ ಅವಲಂಬಿಸಿದರೆ ಸಾಧ್ಯವಾಗದು ನಿರ್ವಸತಿಗರು ಸಾವಿರ ಸಂಖ್ಯೆಯಲ್ಲಿದ್ದಾರೆ ವಸತಿ ಸೌಕರ್ಯಕ್ಕೆ ನಗರ ಹೊರವಲಯದಲ್ಲಿ ಜಮೀನು ಗುರುತಿಸಲಾಗಿದೆ ಆ ಕುರಿತು ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕುವ ಕೆಲಸ ನಗರಸಭಾಧ್ಯಕ್ಷರ ಹಾದಿಯಾಗಿ ಪ್ರತಿಯೋರ್ವ ಸದಸ್ಯರು ಗಮನ ಕೊಡಬೇಕಿದೆ ಎಂದರು ಜನಸೇವೆಗೆ 4-6 ಅವಧಿಯ ಗೆಲುವು ಮುಖ್ಯವಲ್ಲ ತಮ್ಮ ಬಳಿ ಬರುವ ನೊಂದ ಜನರಿಗೆ ಕಚೇರಿ ಕೆಲಸದಲ್ಲಿ ನ್ಯಾಯ ಕೊಡಿಸುವುದೇ ನಿಜವಾದ ಸಮಾಜ ಸೇವೆ ಎಂದರು ನಗರದ ಅಭಿವೃದ್ಧಿಗೋಸ್ಕರ ನಾನು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವ್ರನ್ನ ನನ್ನ ನಗರದ ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಕೊಟ್ಟಿದ್ದೆ ಆಗ ಅನುದಾನ 5 ಕೋಟಿ ಸ್ಯಾಂಕ್ಷನ್ ಮಾಡಿದರು ಇಡೀ ರಾಜ್ಯದಲ್ಲಿ ಸುಮಾರು ನನಗೆ ನೆನಪಿರೋಗೆ ಸುಮಾರು 250-300 ಕೋಟಿ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಕೂಡ ಅನುದಾನವನ್ನು ಕೊಡುವಂಥ ಮಂಜೂರಾತಿಯನ್ನು ಕೊಟ್ಟಿದ್ದರು ಆದರೆ ಒಂದೇ ವರ್ಷ ನಮ್ಮ ಸಮ್ಮಿಶ್ರ ಸರ್ಕಾರ ಅಂದಿನ ಸರ್ಕಾರ ನಡೆದಿದ್ದು ಹಾಗಾಗಿ ಹಣ ಅದು ಬಿಡುಗಡೆ ಆಗಿರಲಿಲ್ಲ ಅಂದರೆ ಬಿಡುಗಡೆ ಆಗಿತ್ತು ಮತ್ತು ಬರುವಂಥ ಸರ್ಕಾರದಲ್ಲಿ ಅದನ್ನು ಅನುಮೋದನೆ ಮಾಡಿಸಿ ಇಂದಿನ ಸರ್ಕಾರ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾಧ್ಯಕ್ಷೆ ಎಸ್ ರೂಪಾ ಮಾತನಾಡಿ ನಗರದ ಹಲವು ಕುಲಕಸುಬುದಾರರಿಗೆ ಸವಲತ್ತು ವಿತರಿಸುತ್ತಿದ್ದು ನಗರ ವ್ಯಾಪ್ತಿಗೆ ವ್ಯವಸ್ಥಿತ ಬೀದಿ ದೀಪಗಳ ಅಳವಡಿಕೆ ಶೀಘ್ರದಲ್ಲಾಗಲಿದೆ ಎಂದರು
ಈ ದಿನ ನಗರಸಭಾ ವ್ಯಾಪ್ತಿಯಲ್ಲಿ 2018-19 ಸಾಲಿನ SFC ವಿಶೇಷ ಅನುದಾನ ರು 5 ಕೋಟಿಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆ ದಿನ ಆ ಸಾಲಿನ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಅನುದಾನ ಅನುಮೋದನೆ ಕೊಟ್ಟಿದ್ದು, ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜು ಬೊಮ್ಮಾಯಿರವರ ನೇತೃತ್ವದಲ್ಲಿ ಹಣವನ್ನು ಬಿಡುಗಡೆಯಾಗಿದೆ. ಈ ಒಂದು ಕಾರ್ಯ ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ ರೆಡ್ಡಿ, ನಗರಸಭೆ ಉಪಾಧ್ಯಕ್ಷೆ ಭಾಗ್ಯಮ್ಮ, ಸದಸ್ಯರಾದ ಕಲೀಂ ಉಲ್ಲಾ, ಶ್ರೀರಾಮಪ್ಪ ಮತ್ತಿತರರು ಹಾಜರಿದ್ದರು. ಬುಷ್ ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಗನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕಣ್ಣೀರು ಹಾಕಿಕೊಂಡು ನನಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ದಯಮಾಡಿ ಅವಕಾಶ ಮಾಡಿಕೊಡಿ ಎಂದು JDS ಪಕ್ಷದ ಅಭ್ಯರ್ಥಿ ಡಿಜೆ ನಾಗರಾಜ್ ರೆಡ್ಡಿ ಮನವಿ ಮಾಡಿಕೊಂಡರು. మా అన్నని కూడా నువ్వు రాజకీయంలోకి ఎందుకన్నా ఎందుకు ఆయన వద్దప్ప మనకి రాజకీయం అట్లా చేసి 30 ఏళ్ళ లెక్క సోల్లో కూడా మీ అనుకుంటున్నాను దేశ అవకాశమే ఉందా ఎవరు మాట్లాడేదంట. ಗುಡಿಬಂಡಿ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ನಲ್ಲಿ JDS ಪಕ್ಷದಿಂದ ಆಯೋಜಿಸಿದ್ದ ದೀಪಕ್ ಗೌಡರ 26ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿಜೆ ನಾಗರಾಜ್ ರೆಡ್ಡಿ ಮಾತನಾಡಿದರು. ಕ್ಷೇತ್ರದಲ್ಲಿ ನನಗೆ ಈ ಬಾರಿ ಎಲ್ಲರೂ ಒಂದು ಅವಕಾಶ ಮಾಡಿಕೊಡಿ, ನಾನು ಸ್ಥಳೀಯನೂ ಸಹ ಆಗಿದ್ದೇನೆ, ನಾನು ನಿರಂತರವಾಗಿ 30 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದೇನೆ, ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಜನರಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ, ಅವರು ಯಾರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ನನಗೆ ಅವಕಾಶ ಕೊಟ್ಟರೆ ಸಂಪೂರ್ಣವಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸುತ್ತೇನೆ, ಈಗ ಎಲ್ಲ ಸಮಾಜ ಸೇವಕರು ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಅವರು ಗೆದ್ದರೆ ಕ್ಷೇತ್ರದಲ್ಲಿ ಇರಲ್ಲ, ಅಂತಹವರಿಗೆ ತಕ್ಕ ಪಾಠವನ್ನು ಕಲಿಸಿ ಅವರ ಊರುಗಳಿಗೆ ಕಳಿಸಿ ಎಂದರು. మేము మా చేతి ఇస్తాము, దానికి ఎదుకోవాలి కాదు, గెలిస్తే ఈ రాజకీయంలో 5 రూపాయలు ఎదుకోవాలి. ನಂತರ ದೀಪಕ್ ಗೌಡ ಮಾತನಾಡಿ, ನಮ್ಮ ತಂದೆಯವರು ನಿರಂತರವಾಗಿ ನಿಮ್ಮ ಸೇವೆ ಮಾಡುತ್ತಾರೆ, ರೈತರ ಪರವಾಗಿ ಬಡವರ ಪರವಾಗಿ ಮಾತನಾಡಿ ಅವರನ್ನು ಅಭಿವೃದ್ಧಿ ಮಾಡುತ್ತಾರೆ, ದಯಮಾಡಿ ಈ ಸಲ ಅವಕಾಶ ಮಾಡಿಕೊಡಿ ಎಂದು ವಿನಂತಿ ಮಾಡಿದ್ರು. ದೀಪಕ್ ಗೌಡ ಅಭಿಮಾನಿಗಳು ಕೇಕ್ ಕತ್ತರಿಸಿ ಶಾಲು ಹೂವಿನ ಹಾರವನ್ನು ಹಾಕಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ JDS ಪಕ್ಷದ ಮುಖಂಡ ಮುರಳಿ, ಲಕ್ಷ್ಮೀನಾರಾಯಣ, ಸುರೇಶ್, ಬಾಲಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಾಲಗಂಗಾಧರ ತಿಲಕ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ.
ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಮಾರು 190,000 ಹೆಚ್ಚು ಮತದಾರರಿದ್ದಾರೆ. ನಾವು 100,000 ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಲಿಂಗಪ್ಪ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಗಂಟವಾರಪಲ್ಲಿ ಪಂಚಾಯಿತಿ ಏಟಿಗಡ್ಡಪಲ್ಲಿ ಗ್ರಾಮದಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿಧಾನಸಭಾ ಕ್ಷೇತ್ರದಲ್ಲಿ 4 ದಿನಗಳಲ್ಲಿ 18,000 ಸದಸ್ಯತ್ವದ 263 ಬೂತ್ಗಳಲ್ಲಿ ವಿಜಯ ಸಂಕಲ್ಪ ಅಭಿಯಾನ ನಡೆಯುತ್ತದೆ. ಮನೆ ಮನೆಗೆ ಭೇಟಿ ನೀಡಿ ಕರಪತ್ರ ಹಾಗೂ ಸ್ಟಿಕ್ಕರ್ ಅಂಟಿಸಿ ಬಿಜೆಪಿ ಸರ್ಕಾರದ ಸಾಧನೆ ಬಗ್ಗೆ ಅರಿವು ಮೂಡಿಸಲಾಯಿತು. ಕ್ಷೇತ್ರದಲ್ಲಿ ಸುಮಾರು 190,000 ಹೆಚ್ಚು ಮತದಾರರಿದ್ದಾರೆ. ನಾವು 100,000 ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಿದ್ದೇವೆ ಎಂದರು. ಬೂತ್ ಮಟ್ಟದಲ್ಲೂ ಕೂಡ ವಿಜಯ ಸಂಕಲ್ಪ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು 7 ಮೋರ್ಚಾಗಳ ಪದಾಧಿಕಾರಿಗಳು, ಪ್ರಕೋಷ್ಠಗಳ ಪದಾಧಿಕಾರಿಗಳು ಮತ್ತು ಪೇರೆಂಟ್ ಬಾಡಿ ಪದಾಧಿಕಾರಿಗಳು ಎಲ್ಲರೂ ಸಹ ಪ್ರತಿ ಬೂತ್ಗೆ ನಾವು ಹೋಗಿ ಪ್ರತಿ ಬೂತ್ನಲ್ಲಿರ್ತಕ್ಕಂಥ 800-900 ಮನೆಗಳಿಗೆ ನಾವು ಭೇಟಿ ಕೊಟ್ಟು ಎಲ್ಲ ಮನೆ ಮನೆಗೂ ಸಹ ನಮ್ಮ ಕರಪತ್ರಗಳನ್ನು ಸಹ ಹಂಚಿ, ಕರಪತ್ರ ಅಂದರೆ ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಸಾಧನೆಗಳು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಸಾಧನೆಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ MTB ನಾಗರಾಜ್ ಮತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ಅನೇಕ ಜನಪರ ಕಾರ್ಯಕ್ರಮಗಳು ಎಲ್ಲವನ್ನೂ ಸೇರಿರ್ತಕ್ಕಂಥ ಒಂದು ಕರಪತ್ರಗಳನ್ನು ಪ್ರತಿ ಮನೆ ಮನೆಗೂ ಸಹ ನಮ್ಮ ಕಾರ್ಯಕರ್ತರು ಹಂಚ್ತಾ ಇದ್ದೀವಿ. ಅದಾದ ನಂತರ ಏನು ಪ್ರತಿ ಮನೆಗೂ ಸಹ ಸ್ಟಿಕ್ಕರ್ಗಳನ್ನ, ಭಾರತೀಯ ಜನತಾ ಪಕ್ಷದ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸೋದು, ಕಾರುಗಳಿಗೆ ಸ್ಟಿಕ್ಕರ್ಗಳನ್ನ ಅಂಟಿಸೋದು, ಟೂ ವೀಲರ್ಸ್ಗೆ ಸ್ಟಿಕ್ಕರ್ಗಳನ್ನ ಅಂಟಿಸೋದು ಅಂತ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದಾದ ಮೂರನೇ ಅಂಶವಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸದಸ್ಯತ್ವ ಅಭಿಯಾನ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಸಹ ಕರ್ನಾಟಕದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚಿನ ಭಾರತೀಯ ಜನತಾ ಪಕ್ಷ ಸದಸ್ಯರು ನೋಂದಣಿ ಮಾಡಿಕೊಂಡಿದ್ದಾರೆ. ಇವಾಗ ಈ ಅಭಿಯಾನವನ್ನು ಮುಂದುವರೆಸಿ ಮುಂದಿನ ನಮ್ಮ ಯೋಜನೆ ಸುಮಾರು 1 ಕೋಟಿಗಿಂತ ಹೆಚ್ಚಿನ ಒಂದು ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಪಕ್ಷದ ಒಂದು ಸೂಚನೆ ಮತ್ತು ಗುರಿ ಇದೆ. ಸುಮಾರು ಈ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ್ ಹಾಗೂ ಪ್ರಭಾಕರ್ ರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ಎಸ್ಟಿ ಚಂದ್ರಮೋಹನ್, ಪುರಸಭೆ ಸದಸ್ಯ ಆನಮೂರ್ತಿ, ಕೆಡಿಪಿ ಸದಸ್ಯ ಮಂಜುನಾಥ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಬಡವರು ಮತ್ತು ಶ್ರೀಮಂತರು ಎಂಬ ಎರಡು ವರ್ಗದಿಂದ ಸಮಾಜದಲ್ಲಿ ದೊಡ್ಡ ಬಿರುಕು ಉಂಟಾಗಿದೆ. ಸಮಾಜ ನಿರ್ಮಾಣಕ್ಕೆ ಸ್ಥಿತಿವಂತರು ಹೆಚ್ಚಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಶ್ರೀ ನಂಜಾವಧೂತ ಮಹಾಸ್ವಾಮಿ ತಿಳಿಸಿದರು. ದ
ದೇವನಹಳ್ಳಿ ಪಟ್ಟಣದ ಕೋಟೆಯ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ ನೂತನ ಕಚೇರಿಯನ್ನು ಶ್ರೀ ನಂಜವಧೂತ ಮಹಾಸ್ವಾಮೀಜಿಗಳು ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಹುಟ್ಟಿದ ಮೇಲೆ ಶಾಶ್ವತವಾಗಿ ಹೆಸರು ಮಾಡಲು, ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಇರಲು ಸೇವಾ ಕಾರ್ಯಗಳಿಂದ ಮಾತ್ರ ಸಾಧ್ಯ. ಬಡವರ ಶೋಷಿತರ ಸಮಯಕ್ಕೆ ಸೂಕ್ತವಾಗಿ ಸಹಾಯ ಮಾಡುವುದು ಪುಣ್ಯದ ಕೆಲಸವಾಗಿದೆ ಎಂದರು. ಐಷಾರಾಮಿ ಜೀವನದಲ್ಲಿ ಸಿರಿವಂತರು ಮಗ್ನರಾಗಿರುತ್ತಾರೆ. ಸ್ವಂತ ದುಡಿಮೆಯಲ್ಲಿ ಅಲ್ಪ ಪ್ರಮಾಣ ಹಣವನ್ನು ಸಮಾಜಕ್ಕೆ ನೀಡುವುದು ಅತ್ಯುತ್ತಮ ಕೆಲಸವಾಗಿದೆ. ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಫೌಂಡೇಶನ್ ಕೆಲಸ ಮಾಡಲಿ. ದೇಶದ ಭವಿಷ್ಯ ಗುಣಮಟ್ಟದ ಶಿಕ್ಷಣದಲ್ಲಿದೆ ಎಂಬುದನ್ನು ನೆನಪಿರಲಿ ಎಂದರು. ಒಳ್ಳೆಯ ಕೆಲಸ ಮಾಡ್ತೀನಿ ಅಂತೇಳಿ ಯಾರಾದರೂ ಯುವಕರು ಬಂದರೆ ಅವರನ್ನ ಕೇವಲ ಅಷ್ಟೇ ಕಿಸಿಕೊಂಡಿಲ್ಲ ಅಷ್ಟೇ ನೋಡಬಾರದು. ಒಳ್ಳೆಯ ಮನಸ್ಸಿನಿಂದ ಕೂಡ ಅವ್ರನ್ನ ಬರಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನ ಜವಾಬ್ದಾರಿಗಳನ್ನ ಮಾಡ್ತೀವಿ ಆಗಿ ಅಂತ ಹೇಳಿದ್ರು. ಅವರ ಸೇವೆಯನ್ನ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿ. ಸೇವೆಗಿನ ದೊಡ್ಡ ಪೂಜೆ ಯಾವುದೂ ಇಲ್ಲ. ಯಾರು ನೊಂದಿರ್ತಾರೋ ನೋವಿನಲ್ಲಿರ್ತಾರೋ ಅವರ ಹೃದಯದಲ್ಲಿ ಭಗವಂತ ನೆಲೆಸಿರ್ತಾನೆ. ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಆ ಸೇವೆ ಫೌಂಡೇಶನ್ನ ಸಂಸ್ಥಾಪಕ ಮಂಜುನಾಥ್ ಮಾತನಾಡಿ, ಬಳ್ಳಾರಿಯ ಮೂಲದಲ್ಲಿ ಹುಟ್ಟಿದ್ರೂ ದೇವನಹಳ್ಳಿ ಕರ್ಮಭೂಮಿಯಾಗಿದೆ. ಜೀವನದಲ್ಲಿ ಎಲ್ಲವನ್ನು ನೀಡಿದ ಕ್ಷೇತ್ರಕ್ಕೆ ಸಹಾಯ ಮಾಡಬೇಕೆಂದ ಸದುದ್ದೇಶದಿಂದ ಸಂಸ್ಥೆಯು 2 ವರ್ಷಗಳಿಂದ ನಿರಂತರ ಸೇವಾ ಕಾರ್ಯದಲ್ಲಿ ಗುರುತಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿಯೂ ಜನಪರವಾದ ಕೆಲಸ ಮಾಡುತ್ತೇವೆ ಎಂದರು. ಹಾಗೂ ಅಣ್ಣ ತಮ್ಮಂದರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ನಾನು ಹೆಚ್ಚಿನ ಮಾತಾಡಕ ಇಷ್ಟಪಡಲ್ಲ. ಮುಖ್ಯವಾದಕ್ಕಾಗಿ ನಾನು ಜಾಸ್ತಿ ಮಾತಾಡುವ ವ್ಯಕ್ತಿ ಅಲ್ಲ. ಏನೇ ಇರಲಿ ಕೆಲಸ ಮಾಡಿಕೊಳ್ಳುವಂತ ವ್ಯಕ್ತಿ ನಾನು. ಇವತ್ತು ಈ ತಾಲೂಕಿಗೆ ನನ್ನ ಒಂದು ದೊಡ್ಡದಾಗಿ ಒಂದು ಕನಸನ್ನು ಕಟ್ಕೊಂಡು ಬಂದಿದ್ದೇನೆ. ಆ ಕನಸು ಏನಪ್ಪ ಅಂದ್ರೆ ಮೊಟ್ಟ ಮೊದಲಾಗಿ ನಾನು ಈ ತಾಲೂಕಿನಲ್ಲಿ ಏನೋ ಒಂದು ಜನಸೇವೆ ಮಾಡಬೇಕಂತೇಳಿ ಬಂದಿದ್ದೇನೆ. ತಾವೆಲ್ಲರೂ ಸಹಕರಿಸಿ ಒಂದು ತಮ್ಮ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮ ಮನೆ ಮಗನಾಗಿ ಸದಾ ಸೇವೆ ಮಾಡ್ಕೊಳ್ಳಕ ಉಸಿರಿನ ತನಕ ಕೊನೆ ತನಕ ತಮ್ಮ ಮನೆ ಮಗನಾಗಿ ಇರ್ತೇನಂತೇಳಿ ನಾ ಹೆಚ್ಚಿನ ಮಾತಲ್ಲಿ ಮಾತಾಡಕ. ಉಚಿತವಾಗಿ 2 ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಆಶಾ, ಅಂಗನವಾಡಿ ಕಾರ್ಯಕರ್ತೆಯರನ್ನು ಗೌರವಿಸಲಾಯಿತು. ಇದೇ ವೇಳೆ ಸಂಸ್ಥೆಯ ಜನಪ್ರತಿನಿಧಿಗಳು, ಸದಸ್ಯರು, ವಿವಿಧ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಸಿದ್ದರಾಮಯ್ಯ ಹುಟ್ಟಿದಾಗಿನಿಂದ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಅಧಿಕಾರದ ಆಸೆಗಾಗಿಯೇ JDS ಬಿಟ್ಟು ಕಾಂಗ್ರೆಸ್ಗೆ ಬಂದಿರೋದು. ಮಾಜಿ ಸಿಎಂಗೆ ಸಚಿವ ಸುಧಾಕರ್ ಟಾಂಗ್. ಸಿದ್ದರಾಮಯ್ಯಗೆ ದಮ್ಮು ತಾಕತ್ತಿದ್ದರೆ ನಾನು ಮಾಡಿರುವ ಆರೋಪಗಳಿಗೆ ಉತ್ತರ ನೀಡಲಿ. ಸಿದ್ದರಾಮಯ್ಯಗೆ ಸಚಿವ ಸುಧಾಕರ್ ಸವಾಲು. ನಗರಸಭೆಯ ಅಧಿಕಾರಿಗಳು ಜನಪ್ರತಿನಿಧಿಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಇದ್ದರೆ ನಗರಾಭಿವೃದ್ಧಿ ಆಗುವುದಿಲ್ಲ. ಶಾಸಕ NH ಶಿವಶಂಕರ್ ರೆಡ್ಡಿ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಈ ಬಾರಿ ದಯಮಾಡಿ ಅವಕಾಶ ಕೊಡಿ ಅಂತ ಮಗನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕಣ್ಣೀರು ಹಾಕಿದ DJ ನಾಗರಾಜ್ ರೆಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.